5 कोटी रूपाय वेच रस्ते कामगारी चालने शासक श्रीमंत पाटील कागवाड़ मत क्षेत्र शासक माजी सचिव श्रीमंत पाटील शीर्षिके योजने अडी तंगडी मोळे मंगसूळी मार्गद मुख्य रस्तेगे 5 कोटी रूपाय अनुदान मंजूरुगोळिसी इंदु कामगारी भूमि पूजे नेरवेरिसिदरु। ತಾಲೂಕಿನ ಮೋಳೆ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಳೆದ 2 ವರ್ಷಗಳಿಂದ ಮಹಾಮಾರಿ ಕೊರೋನಾ ಸೋಂಕಿನಿಂದ ಕಾಮಗಾರಿಗಳು ಸ್ವಲ್ಪ ಮಟ್ಟಿಗೆ ಕುಂಠಿತಗೊಂಡಿದ್ವು. ಈಗ ಕ್ಷೇತ್ರದ ಎಲ್ಲಾ ರಸ್ತೆಗಳನ್ನ ಡಾಂಬರೀಕರಣ ಮಾಡುವುದಕ್ಕೋಸ್ಕರ 150 ಕೋಟಿ ರೂಪಾಯಿ ಅನುದಾನವನ್ನ ಮಂಜೂರುಗೊಳಿಸಿಕೊಂಡು ಬಂದಿದ್ದೇನೆ. ಈಗಾಗಲೇ ಕೆಲವು ಕಾಮಗಾರಿಗಳು ಪ್ರಾರಂಭವಾಗಿದ್ದು ಇನ್ನೂ ಕೆಲವು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದರು. ಚುನಾವಣೆಯ ಸಂದರ್ಭದಲ್ಲಿ ನನ್ನ ಆಯ್ಕೆ ಮಾಡಿ ಕಳಿಸಿದರೆ ರಾಜ್ಯದಲ್ಲಿಯೇ ಕಾಗವಾಡ ಮತಕ್ಷೇತ್ರವನ್ನ ಮಾದರಿ ಮತಕ್ಷೇತ್ರವನ್ನಾಗಿ ಮಾಡುವ ಭರವಸೆ ಕೊಟ್ಟಿದ್ದೆ. ಆ ಪ್ರಕಾರ ನಾವು ಲೋಕೋಪಯೋಗಿ ಒಂದು ಇಲಾಖೆಯಿಂದ 150 ಕೋಟಿ ರೂಪಾಯಿ ಅನುದಾನ ತಂದು ಎಲ್ಲಾ ರಸ್ತೆಗಳನ್ನ ಡಾಂಬರೀಕರಣಗೊಳಿಸುತ್ತಿದ್ದೇನೆ. ಇನ್ನು ಎರಡನೇ ಹಂತದಲ್ಲಿ 200 ಕೋಟಿ ರೂಪಾಯಿ ಅನುದಾನ ಬರಬೇಕಾಗಿದೆ. ಬಂದ ನಂತರ ಎಲ್ಲಾ ಗ್ರಾಮಗಳ ತೋಟಪಟ್ಟಿಯ ಒಳ ರಸ್ತೆಗಳನ್ನು ನಿರ್ಮಿಸುವುದಾಗಿ ಹೇಳಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ವಿನಾಯಕ ಬಾಗಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೂತಾಳಿ ತರತರೆ, ಗೋರಖ್ನಾಥ್ ಅಕೋಳೇಕರ್, ಜಯಾನಂದ್ ಹಿರೇಮಠ್, ವೀರನಾವಾಲಿ, ಆರ್ಪಿ ಅವತಾಡೆ, ಅಮರ್ ಮೇತ್ರಿ ಹಲವರು ಮುಖಂಡರು ಉಪಸ್ಥಿತರಿದ್ರು. ಚುನಾವಣೆ ಕಾಲದಲ್ಲಿ ಹೇಳೀನಿ, ನನಗೆ ನೀವು ಆಶೀರ್ವಾದ ಮಾಡಿ ಆಶಿ ಕೊಟ್ರ ನಾ ಇಡೀ ಕಾಗವಾಡ ಕ್ಷೇತ್ರ ಒಂದು ಮಾದರಿ ಮತಕ್ಷೇತ್ರ. ಮಾದರಿ ಅಷ್ಟೇ ಅಲ್ಲ, ಒಂದ್ ನಂದನ್ ಒನ್ ಅಂತ ಅಲ್ಲ, ಆ ನಂದನ್ ಒನ್ ಮಾಡಿ ತೋರಿಸ್ತೀವಿ ಭರವಸೆ ಕೊಟ್ಟೀನಿ. ನೀವು ಆಶೀರ್ವಾದ ಮಾಡ್ರಿ, ಆರ್ಸಿ ಕೊಟ್ರಿ, ನಾವು ಆ ನಿಟ್ಟಿನಲ್ಲಿ ಕೆಲಸ ಅಗ್ದಿ ಜೋರದಲ್ಲಿ ಮಾಡ್ಕೋತ ಬಂದಿದೀವಿ. ಕರೆ ಸ್ವಲ್ಪ ದುರ್ದೈವ ಏನಾಯ್ತಂದ್ರ ನಾವು ಬರ್ಲಾಕ ದೊಡ್ಡ ಒಂದ ಮಹಾಪುರ ಬತ್ತು, 2 ಸಾರಿ ಮಹಾಪುರ ಬತ್ತು, ಮತ್ತೆ 2 ವರ್ಷ ಸತತವಾಗಿದೆ ಕೊರೋನಾ ಬತ್ತು. ಈ ಕೊರೋನಾ ಬರೋದ್ರಿಂದ ಈ ನಮ್ಮ ಕ್ಷೇತ್ರ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಈ ನಮ್ಮ ದೇಶ ಕೂಡ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಒಂದು ದೊಡ್ಡ ಹಂಚಿಕೆ ಹಾಕುವಂತ ಒಂದು ಮಹಾಮಾರಿ ಬಂದಿತ್ತು. 2 ವರ್ಷಗಟ್ಟಲೆ ಲಾಕ್ಡೌನ್ ಆಗ ಐದ ಎಲ್ಲ ಇದ್ರಾಗ ಹೋಗ್ಬಿಟ್ಟು ಸರ್ಕಾರ ಕಡೆ ಏನ್ ಒಂದು ಟ್ಯಾಕ್ಸ್ ರೆವಿನ್ಯೂ ಬರ್ಬೇಕಾಗ್ತದ, ಅದು ಕೂಡ ಬಹಳಷ್ಟು ಕಡಿಮೆ ಬರೋದ್ರಿಂದ ನಾವೇನ್ ಒಂದು ಅಪೇಕ್ಷೆ ಹಿಡಿದಿದ್ದೀವಿ ಅಷ್ಟು ಡೆವಲಪ್ಮೆಂಟ್ ಸಲುವಾಗಿ ಫಂಡ್ ಆ ಕಾಲದಲ್ಲಿ ಸಿಗ್ಲಿಲ್ಲ. ಆದ್ರ ಇವಾಗ ಎಲ್ಲ ಸರಿಯಾಗಿದ್ದಿ, ಸರ್ಕಾರ ಕಡೆ ಏನ್ ಫಂಡ್ ಬರಬೇಕಾಗಿದ್ದು ಸಾಕಷ್ಟು ಅಗ್ದಿ ಮೊದಲಿನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ. ಅದಕ್ಕೆ ನಾವು ಬಹಳಷ್ಟು ಪ್ರಯತ್ನ ಮಾಡಿ ನಮ್ಮಲ್ಲಿ ಒಂದೇನೈತಂದ್ರ ನಮ್ಮ ಕ್ಷೇತ್ರ